ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬಿಡೋದು ಕರ್ನಾಟಕ ಟಿವಿ ನವೆಂಬರ್ ತಿಂಗಳ ಸರ್ವೆ ಮುಂದಿನ ತಿಂಗಳಿಗೆ ಮತ್ತೆ ಟ್ರೆಂಡ್ ಚೇಂಜ್ ಆಗಬಹುದು ಇನ್ನು ತುಮಕೂರು ಸಿಟಿ ಸೊಗಡು ಶಿವಣ್ಣ ಬಿಜೆಪಿಯಿಂದ ಎರಡ್ ಸಾವಿರದ ಎಂಟು ರಫೀಕ್ ಅಹಮದ್ ಅವರು ಗೆಲ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಜ್ಯೋತಿ ಗಣೇಶ್ ಬಿಜೆಪಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಲ್ತಾರೆ ಆದರೆ ಜ್ಯೋತಿ ಗಣೇಶ್ ಸೊಗಡು ಶಿವಣ್ಣಂಗ ಒಂದು ಕಡೆ ಇಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಬಿಜೆಪಿ ಟಿಕೆಟ್ ಯಾರಿಗೆ ತುಮಕೂರು ಸಿಟಿಲಿ ಅಂತ ಯಾಕಂದ್ರೆ ಕಳೆದ ಬಾರಿ ಅರವತ್ತು ಸಾವಿರಕ್ಕ ಅಧಿಕ ಓಟನ್ನು ತಗೊಂಡಿದ್ರು ಗೋವಿಂದ ರಾಜು ವಿರುದ್ಧ ಗೋವಿಂದ ರಾಜು ಐವತ್ತೈದು ಸಾವಿರ ಅಂದ್ರೆ ಐದು ಸಾವಿರ ಲೀಡಲ್ಲಿ ಗೆದ್ದಿದ್ರು ಜ್ಯೋತಿ ಗಣೇಶ್ ಅವರು ಏನಾಗ್ಬೋದು ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಕೂಡ ರಫೀಕ್ ಅಹಮದ್ ಮತ್ತು ಶಶಿ ಹುಳಿಕುಂಟೆ ಹೆಸರು ಕೇಳಬರ್ತಾ ಇದೆ ಜೆಡಿಎಸ್ ಇಲ್ಲಿ ಜ್ಯೋತಿ ಗಣೇಶ್ ಕೆಜೆಪಿ ನಿಂತು ಹದಿನೆಂಟರಲ್ಲಿ ಬಿಜೆಪಿ ಬಸವರಾಜ್ ಅವ್ರ ಮಗ ಈಗ ಬಸವರಾಜು ನೆಕ್ಸ್ಟ್ ಎಂಪಿ ಟಿಕೆಟ್ ಕೊಡಲ್ಲ ಅವ್ರೆಲ್ಲ ವಯಸ್ಸಾಯ್ತು ಸೊ ಹಾಗಾಗಿ ಜ್ಯೋತಿ ಗಣೇಶ್ ಕೊಡ್ತಾರೆ ಸೊಗಡು ಶಿವಣ್ಣ ಅವ್ರನ್ನ ಎಂಪಿ ಪಿ ಕಳಿಸಬಹುದು ಇಲ್ಲ ಇವ್ರಿಬ್ರಲ್ಲ ಯಾರೋ ಎಂಪಿ ಎಂ ಎಲ್ ಏನೋ ಮಾತುಕತೆ ಮಾಡಬಹುದೇನೋ ಮಾಡಬಹುದು ಯಾಕಂದ್ರೆ ಸೊಗಡು ಶಿವಣ್ಣ ಇಂದ ಜ್ಯೋತಿ ಗಣೇಶ್ ನಿಂತಕ ಮೂರನೇ ಪ್ಲೇಸ್ ಹೋಗ್ಬಿಟ್ರು ಹೌದು ಹೌದು ಹಾಗಂತ ಅವ್ರು ತುಂಬಾ ವೀಕ್ ಅಂತಲ್ಲ ಅದನ್ನ ನಾಲ್ಕೈದು ನಾಲ್ಕು ಸಾರ್ ಗೆದ್ರು ಅದನ್ನ ಪಕ್ಷವನ್ನ ಕಟ್ಟೋಕೆ ಏನ್ ಅವರು ನಾನು ರಾಜ್ಯ ಮಟ್ಟದ ನಾಯಕ ಆಗಬೇಕು ಅಂತ ಸೌಡ ಅವರು ಮಿನಿಸ್ಟರ್ ಕೂಡ ಆಗಿದ್ರು ಹೌದು ನೋಡಿ ಒಂದು ಅವಕಾಶ ಸಿಕ್ಕಿದಾಗ ಬೆಳಿಬೇಕು ಹೆಮ್ಮರವಾಗಿ ಆ ಹೆಮ್ಮರವಾಗಿ ಏನ್ ಬೆಳಿಲ್ಲ ಬೇರ್ ಬಿಡ್ಲಿಲ್ಲ ಸೌಡು ಶಿವಣ್ಣ ತುಮಕೂರ್ಗಷ್ಟೇ ಸೀಮಿತ ಆದ್ರು ಹೌದು ಹಂಗನ್ಬಿಟ್ಟು ಜ್ಯೋತಿ ಗಣೇಶನ್ ಸ್ಟೇಟ್ ಲೀಡರ್ ಆಗ್ಬಿಟ್ಟಿಲ್ಲ ಅವರು ತುಮಕೂರು ಸೀಮಿತ ಇಂಜಿನಿಯರ್ ಬೇಸಿಕಲಿ ಎಜುಕೇಟೆಡ್ ಅಬ್ಬರದ ರಾಜಕಾರಣಿ ಅಲ್ಲ ಸಾಫ್ಟ್ ರಾಜಕಾರಣಿ ಜ್ಯೋತಿ ಗಣೇಶ್ ಬಟ್ ತಂತ್ರಗಾರ ತಂತ್ರಗಾರಿಕೆ ಮಾಡ್ತಾರೆ ಅವ್ರಿನ್ ಸಮಸ್ಯೆ ಏನಿಲ್ಲ ಬಟ್ ಅವ್ರ ತಂದೆ ಮಾತೊಂದ್ ಸ್ವಲ್ಪ ಆಡ್ತಾರೆ ಬಸವರಾಜು ಹೌದು ಅದು ಇವ್ರಿಗೆ ಆಚೆ ಈಚೆ ವ್ಯತ್ಯಾಸ ಆಗ್ಬಹುದು ಬಸವರಾಜ್ ಜ್ಯೋತಿ ಗಣೇಶ್ ಹೊರಟಾಗಿ ಮಾತಾಡಲ್ಲ ಬಸವರಾಜ್ ಬಸವರಾಜ್ ಅವರು ಬಟ್ ಜ್ಯೋತಿ ಗಣೇಶ್ಗೆ ಬಹುತೇಕ ಟಿಕೆಟ್ ಆಗ್ಬಹುದು ಇನ್ ಕಾಂಗ್ರೆಸ್ ರಫೀಕ್ ಅಹಮದ್ ಎಕ್ಸ್ ಎಂ ಎಲ್ ಎನ್ ಶಶಿ ಉಳ್ಕಂಟೆ ಅಂತ ಹೆಂಗ್ ಲೀಡರ್ ಅವರು ಕೇಳ್ತಾವ್ರೆ ಅಂಡ್ ಗೋವಿಂದರಾಜು ಜೆಡಿಎಸ್ ಇಂದ ಅಟಿಕಾ ಬಾಬು ಒಬ್ಬಟ್ಟು ಒಂದ್ ಸ್ವಲ್ಪ ಸೌಂಡ್ ಮಾಡ್ಬಿಟ್ಟು ಬಂದ್ರು ಜೆಡಿಎಸ್ ಅಲ್ಲಿ ಇದೊಂದು ಸಮಸ್ಯೆ ಐತೆ ಕುಮಾರಣ್ಣ ಒಬ್ರು ಹೇಳಿರ್ತಾರೆ ರೇವಣ್ಣ ಒಬ್ಬ ಕಾಂಗ್ರೆಸ್ ಆಗ್ತಿದೆ ಈಗ ಇತ್ತೀಚೆಗೆ ಬಟ್ ಈ ಕ್ಷೇತ್ರದಲ್ಲಿ ಗೋವಿಂದರಾಜು ಕಳೆದ ಬಾರಿ ಬರೀ ಐದ್ ಸಾವಿರದ ಇನ್ನೂರು ಹೌದು ಅಟಿ ಇವರು ಇವರು ಗೋವಿಂದರಾಜು ಹೌದು ಜ್ಯೋತಿ ಗಣೇಶ್ ಸೊಗಡು ಶಿವಣ್ಣ ಏನಾರ ಟಿಕೆಟ್ ಸಿಗದೆ ಅವರ ಸೆಟ್ ಅಲ್ಲಿ ಏನಾರ ಗೋವಿಂದ ರಾಜ ಜೆಡಿಎಸ್ ಗೆಲ್ಬಹುದು ಅಷ್ಟೇ ಬಟ್ ಅದೆಲ್ಲ ಸದ್ಯಕ್ಕೆ ಸಾಧ್ಯ ಅಲ್ವಲ್ಲ ಸೊ ಕಳೆದ ತಿಂಗಳು ಕೂಡ ಬಿಜೆಪಿ ನೋಡ ಇತ್ತು ತುಮಕೂರ್ಲಿ ಈ ತಿಂಗಳು ಸಹ ಬಿಜೆಪಿ ನೋಡಿದೆ ಬಿಕಾಸ್ ಇಲ್ಲಿ ಮತೀಯ ಅಂದ್ರೆ ಕೋಮು ಧ್ರುವೀಕರಣ ಆಗುತ್ತೆ ಹಿಂದೂ ವರ್ಸಸ್ ಮುಸ್ಲಿಂ ಓಟಿಂಗ್ ಆಗುತ್ತೆ ಹೌದು ಈ ಗೋವಿಂದ ರಾಜು ಬರ್ಲಾಗ್ ಒಂದ್ ಸ್ವಲ್ಪ ಡೈವರ್ಟ್ ಇದೆ ನೋಡ್ಬೇಕು ಬಟ್ ಸದ್ಯಕ್ಕೆ ಇಲ್ಲಿ ಬಿಜೆಪಿ ನೋಡೋಣ ಕಾಯ್ಕೊಂಡಿದ್ದಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ